ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಇಂದು 8ನೇ ತರಗತಿ ಸಮಾಜ ವಿಜ್ಞಾನ ಕೋರ್ ವಿಷಯದಲ್ಲಿ ಶೀರ್ಷಿಕೆ 12 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. 8ನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ಜೊತೆಗೆ ಹಿಂದಿ 4 ವಿಷಯಗಳಲ್ಲಿ ಕೂಡ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಪ್ರಶ್ನೆಗಳಿಗೆ ಉತ್ತರಗಳಿದ್ದಾವೆ. ದಯಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಶೀರ್ಷಿಕೆ 12 ಭೂಮಿಯ ಅಕ್ಷಾಂಶ ಮತ್ತು ರೇಖಾಂಶ. ಚಟುವಟಿಕೆ 1, ಈ ಕೆಳಗಿನ ದಿಕ್ಸೂಚಿಯನ್ನು ಗಮನಿಸಿ ದಿಕ್ಕುಗಳನ್ನು ಗುರುತಿಸಿ ಬರೆದಿದ್ದಾರೆ. ಈ ಕಡೆ ಪೂರ್ವ ಬರೀಬೇಕು, ದಕ್ಷಿಣ, ಪಶ್ಚಿಮ, ಉತ್ತರ, ಅದೇ ಥರ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯವ್ಯ. ಹಾಗಾದರೆ ದಿಕ್ಕುಗಳನ್ನು ಹೇಗೆ ಗುರುತಿಸಬೇಕು? ಉತ್ತರ ಏನಂತಂದರೆ ಸಾಮಾನ್ಯವಾಗಿ ನಕ್ಷೆ ಮುಂದೆ ನಿಂತಾಗ ಮೇಲಿರ್ತಕ್ಕಂಥ ದಿಕ್ಕೇ ಉತ್ತರ ಆಗಿರ್ತದೆ. ದಕ್ಷಿಣ ಅಂದರೆ ನಕ್ಷೆ ಅಥವಾ ಭೂಪಟದ ಮುಂದೆ ನಿಂತಾಗ ಅದರ ನಕ್ಷೆ ಕೆಳಗಿನ ದಿಕ್ಕು ದಕ್ಷಿಣ ಆಗಿರ್ತದೆ. ಪೂರ್ವ ಅಂದರೆ ನಕ್ಷೆ ಮುಂದೆ ನಿಂತಾಗ ನಮ್ಮ ಬಲದ ದಿಕ್ಕು ಏನಾಗಿರ್ತದೆ? ಪೂರ್ವ ಆಗಿರ್ತದೆ. ನಕ್ಷೆಯ ಮುಂದೆ ನಿಂತಾಗ ನಮ್ಮ ಎಡಕ್ಕಿರ್ತಕ್ಕಂಥ ದಿಕ್ಕು ಪಶ್ಚಿಮ ಆಗಿರ್ತದೆ. ಇದು ಸ್ವಲ್ಪ ನೋಡ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು. ಇನ್ನು ಎರಡನೇದು, ಈ ಕೆಳಗಿನ ಪ್ರಪಂಚ ನಕಾಶೆಯಲ್ಲಿ ಭೂಖಂಡಗಳು ಮತ್ತು ಮಹಾಸಾಗರಗಳನ್ನು ಗುರುತಿಸಿ ಅಂತ ಕೇಳಿದರೆ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಈ ವರ್ಲ್ಡ್ ಮ್ಯಾಪ್ ಇದೆ, ಓಕೆನಾ? ಇದರಲ್ಲಿ ಭೂಖಂಡಗಳನ್ನು ಗುರುತಿಸಿದ್ದಾರೆ, ಸಾಗರಗಳನ್ನು ಗುರುತಿಸಿದ್ದಾರೆ. ಅದನ್ನು ನೀಟಾಗಿ ತಾವು ಪುಸ್ತಕದ ಸಹಾಯದಿಂದ ನೋಡಿಕೊಂಡು ಅವುಗಳನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ತಾವುಗಳು ಮಾಡಿ. ಮುಂದಿನ ಪ್ರಶ್ನೆ, ಪ್ರಪಂಚದ ನಕ್ಷೆ ಅಥವಾ ಗ್ಲೋಬನ್ನು ಬಳಸಿಕೊಂಡು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೇಳಿದರೆ ಜಗತ್ತಿನ ಅತಿ ದೊಡ್ಡ ಖಂಡ ಏಷ್ಯಾ, ಜಗತ್ತಿನ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ, ಭಾರತ ಡ್ಯಾಶ್ ಖಂಡದಲ್ಲಿದೆ ಏಷ್ಯಾ, ಜಗತ್ತಿನ ಅತಿ ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ, ಭೂಮಿಯನ್ನ ಸಮಭಾಗವಾಗಿ ವಿಭಾಗಿಸುವ ಪ್ರಧಾನ ರೇಖಾಂಶ 0° ಸಮಭಾಜಕ ರೇಖಾಂಶ ಅಂತ ಅಕ್ಷಾಂಶ ಅಂತ ನೀವು ಏನ್ ಮಾಡಬೇಕು? ಬರಿಬೇಕು. 4ನೇ ಪ್ರಶ್ನೆ, ಭೂಮಿ ಚಿತ್ರವನ್ನು ರಚಿಸಿ ಪ್ರಧಾನ ಅಕ್ಷಾಂಶಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿನೂ ಕೂಡ ಇದು ಇದೆ, ಓಕೆನಾ? ಇದು ಭೂಮಿಯ ಚಿತ್ರ, ಇಲ್ಲಿರ್ತಕ್ಕಂಥದ್ದು ಪ್ರಮುಖ ಅಕ್ಷಾಂಶಗಳು. ಇವೆಲ್ಲ 7 ಅಕ್ಷಾಂಶಗಳನ್ನು ನೀವು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಬರಿಬೇಕಾಗಿತ್ತು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಿಮ್ಮ ಪುಸ್ತಕದಲ್ಲಿದೆ, ಅದರ ಸಹಾಯವನ್ನು ಪಡೆದುಕೊಳ್ಳ್ರಿ. ಪ್ರಶ್ನೆ 5, ಗ್ಲೋಬಿನ ಸಹಾಯದಿಂದ ಪ್ರಪಂಚದ ನಕ್ಷೆಯಲ್ಲಿ ಹಾದು ಹೋಗಿರುವ ಪ್ರಮುಖ ರೇಖಾಂಶಗಳನ್ನು ಗುರುತಿಸಿ ಅವು ಹಾದು ಹೋಗಿರೋ ಖಂಡ ಮತ್ತು ದೇಶಗಳನ್ನು ಪಟ್ಟಿ ಮಾಡಿ. ಈ ಗ್ಲೋಬನ್ನು ನೋಡಿದಾಗ ನಮಗೆ ಯಾವ ಖಂಡಗಳ ಮೂಲಕ ಹಾದು ಹೋಗದ ಯಾವ ದೇಶಗಳು ಇದಾವ? ಅದು ಏಷ್ಯಾ ಖಂಡದ ಮೂಲಕ ಹಾದು ಹೋದರೆ ರಷ್ಯಾ, ಕಜಕಿಸ್ತಾನ್, ಚೈನಾ ದೇಶ ಬರ್ತದೆ. ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿ ಸುಡಾನ್, ಮೂಲಿ ಮತ್ತು ಈಜಿಪ್ತ್ ದೇಶ ಮೇಲೆ ಹಾದು ಹೋಗಿದೆ. ಉತ್ತರ ಅಮೆರಿಕಾ ಖಂಡದಲ್ಲಿ ನೋಡೋದಾದರೆ ಕೆನಡಾ, ಯುನೈಟೆಡ್ ಮೆಕ್ಸಿಕೋ ದೇಶದ ಮೂಲಕ ಹಾದು ಹೋದರೆ ಯುರೋಪ್ ಖಂಡದಲ್ಲಿ ಫ್ರಾನ್ಸ್, ಇಟಲಿ ಮತ್ತು ಜರ್ಮನಿ ದೇಶಗಳ ಮೂಲಕ ಹಾದು ಹೋಗಿದೆ ಅಂತ ಇತ್ತು. ಇನ್ನು ನಿಮ್ಮೂರಿನ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರೋ ಭೂ ನಕಾಶೆ ಅಂತ ಕೇಳಿದರೆ ವಿಶೇಷವಾಗಿ ತಾವೆಲ್ಲರೂ ಕೂಡ ಕಲ್ತಿದ್ದೀರಿ ಭಾರತದ ಭೌಗೋಳಿಕ ನಕ್ಷೆನ ಕಲಿಬೇಕು. ಆಮೇಲೆ ಹಿಂದೂ ಮಹಾಸಾಗರ, ಅರಬಿಕ್ ಮಹಾಸಾಗರ, ತೀರ ಪ್ರದೇಶಗಳು, ಹಿಮಾಲಯ ಪರ್ವತ ಪ್ರದೇಶ, ಅದನ್ನೆಲ್ಲ ತಾವೇನು ಮಾಡಬೇಕಪ್ಪ ಅಂದರೆ ಒಂದು ಭಾರತದ ನಕ್ಷೆಯಲ್ಲಿ ಗುರುತಿಸ್ಕೊಡ್ರಿ. ನಿಮ್ಮ ಊರಿಂದ ಗುರುತಿಸ್ಬೋದು, ನಾನು ಭಾರತ ನಕ್ಷೆ ಬಗ್ಗೆ ಮಾತ್ರ ಹೇಳಿದ್ದೆ. 7ನೇ ಪ್ರಶ್ನೆ, ಪ್ರಪಂಚದ ನಕಾಸೆ ಗಮನಿಸಿ ಪ್ರಧಾನ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಹಾದು ಹೋಗುವ ಖಂಡ ಮತ್ತು ದೇಶಗಳನ್ನು ಪಟ್ಟಿ ಮಾಡಿ. ಹಾಗಾದರೆ ಈ ಖಂಡವನ್ನು ನೋಡಿದರೆ ಎಸ್, ಪ್ರಧಾನ ರೇಖಾಂಶ ಉತ್ತರ ಅಕ್ಷಾಂಶ ಏಷ್ಯಾ ಖಂಡದಲ್ಲಿ ರಷ್ಯಾ ಮತ್ತು ಚೈನಾ ದೇಶದ ಮೂಲಕ ಹಾದು ಹೋಗದ. ಅದೇ ಥರ ಉತ್ತರ ಅಕ್ಷಾಂಶ ಯುರೋಪ್ ಖಂಡದ ಮೂಲಕ ಫ್ರಾನ್ಸ್ ಮತ್ತು ಇಟಲಿ ದೇಶ ಹಾದು ಹೋಗದ. ಉತ್ತರ ಅಕ್ಷಾಂಶ ಉತ್ತರ ಅಮೆರಿಕಾ ಖಂಡದಲ್ಲಿ ಕೆನಡಾ ಮತ್ತು ಯುನೈಟೆಡ್ಗಳಲ್ಲಿ ಏನಾಗದ? ಹಾದು ಹೋಗದ. ದಕ್ಷಿಣ ಅಕ್ಷಾಂಶ ಆಫ್ರಿಕಾ ಖಂಡದ ಮೂಲಕ ಸುಡಾನ್ ಮತ್ತು ಮೂಲಿ ಖಂಡದಲ್ಲಿ ಹಾದು ಹೋಗದ. ಅದೇ ಥರ ದಕ್ಷಿಣ ಅಕ್ಷಾಂಶ ಆಸ್ಟ್ರೇಲಿಯಾ ಖಂಡದಲ್ಲಿ ಕ್ವೀನ್ಸ್ಲ್ಯಾಂಡ್ ದೇಶದ ಮೂಲಕ ಏನಾಗದಪ್ಪ ಅಂದ್ರೆ ಹಾದು ಹೋಗದ ಅಂತಕ್ಕಂಥದ್ದನ್ನು ತಾವೇನು ಮಾಡಬೇಕಿತ್ತು? ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ನಕ್ಷೆಯಲ್ಲಿ ಉದ್ದ ಮತ್ತು ಅಡ್ಡಗೆರೆ ಎಳೆದು 4 ವಲಯಗಳನ್ನು ಮಾಡಿದ್ದಾರೆ. ಅವುಗಳನ್ನು ಹೆಸರಿಸಿ ಮತ್ತು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಕೇಳಿದರೆ ಸೀತಾ ವಲಯ, ಸಮಭಾಜಕ ವೃತ್ತ, ಸೀತಾ ವಲಯ, ಇನ್ನಷ್ಟು ತಾವು ಬೇಕಾಗಿದ್ರೆ ತಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಆಲ್ರೆಡಿ ಗುರುತಿಸಿದ್ದಾರೆ. ಆಮೇಲೆ ನಿಮ್ಮ ಪುಸ್ತಕದಲ್ಲಿನೂ ಕೂಡ ಏನಿದೆ, ಒಂದು ನಕ್ಷೆ ಇದೆ, ಅದರ ಸಹಾಯವನ್ನು ಪಡೆದುಕೊಡ್ರಿ. ಅದನ್ನು ತಾವುಗಳು ಗುರುತಿಸ್ತಕ್ಕಂಥ ಕೆಲಸ ಆಗಿ ಪ್ರಶ್ನೆ ಏನಿದೆ ಅಂತ ನೋಡುವ. ನಮ್ಮ ದೇಶ ಯಾವ ಗೋಳಾರ್ಧದಲ್ಲಿದೆ ಅಂತ ಕೇಳಿದರೆ ಉತ್ತರ ಉತ್ತರಾರ್ಧ ಗೋಳಾರ್ಧದಲ್ಲಿ ಇದೆ. ಉತ್ತರ ಗೋಳಾರ್ಧ, ಉತ್ತರಾರ್ಧ ಗೋಳಾರ್ಧ ಅಂತಲೂ ಕೂಡ ಬರೀಬಹುದು. 0° ಅಕ್ಷಾಂಶವನ್ನು ಏನಂತ ಕರಿತೀರಿ? ಸಮಭಾಜಕ ವೃತ್ತ. ಉತ್ತರ ಗೋಳಾರ್ಧದ ಪಶ್ಚಿಮಕ್ಕೆ ಬರೋ ದೇಶ ಇಕ್ವೆಡಾರ್ ಮತ್ತು ಕಿಟೋ. ದಕ್ಷಿಣ ಗೋಳಾರ್ಧದ ಪೂರ್ವಕ್ಕೆ ಬರೋ ಖಂಡ ಆಸ್ಟ್ರೇಲಿಯಾ. ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳ ಅಂತ ಏಕೆ ಕರೀತಾರೆ? ಏಕೆಂದರೆ
ಆ ಒಂದು ಖಂಡದ ಮೂರೂ ಕಡೆಗೂ ಕೂಡ ಏನಾಗದಪ್ಪ ಅಂದ್ರೆ ಸಾಗರಗಳಿಂದ ಸುತ್ತುವರೆದಿದೆ. ಆ ಕಾರಣಕ್ಕಾಗಿ ದಕ್ಷಿಣಾರ್ಧ ಗೋಳಾರ್ಧವನ್ನ ಜಲಪ್ರಧಾನ ಗೋಳಾರ್ಧ ಅಂತ ಏನ್ ಮಾಡ್ತೀವಪ್ಪ ಅಂದ್ರೆ ಕರಿತೀವಿ. ಆರನೇ ಪ್ರಶ್ನೆ, ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯದಲ್ಲಿದೆ? ಭಾರತ ಉತ್ತರ ಅಕ್ಷಾಂಶದಿಂದ ಪೂರ್ವ ರೇಖಾಂಶಗಳ ಮಧ್ಯದಲ್ಲಿ ಏನ್ ಮಾಡ್ತದಪ್ಪ ಅಂದ್ರೆ ಇದೆ ಅಂತಕ್ಕದ್ದನ್ನ ಬರಿಬಹುದು. ಒಂಬತ್ತನೇ ಪ್ರಶ್ನೆ, ಶಾಲೆಯಲ್ಲಿರುವ ಪ್ರಪಂಚದ ನಕ್ಷೆ ಅಥವಾ ಗ್ಲೋಬ್ ಅನ್ನ ರಚಿಸಿಕೊಂಡು ಬಳಸಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತ ಕೇಳಿದ್ದಾರೆ. ನೋಡಿ, ಹತ್ತನೇದ್ರಲ್ಲಿ ಸೊನ್ನೆ ಡಿಗ್ರಿ ರೇಖಾಂಶಕ್ಕೆ ಏನಂತ ಕರೀತಾರಂತ ಕೇಳಿದರೆ ತಮಗೆ ಗೊತ್ತಿದೆ ಸೊನ್ನೆ ಡಿಗ್ರಿ ರೇಖಾಂಶವನ್ನ ಪ್ರಧಾನ ರೇಖಾಂಶ ಅಂತ ಕರಿತೀವಿ. ಎರಡನೇದು, ಈ ರೇಖಾಂಶ ಯಾವ ದೇಶ ಖಂಡ ಸಾಗರಗಳನ್ನ ಹಾದು ಹೋಗಿದೆ? ಉತ್ತರ, ಇಂಗ್ಲೆಂಡ್ ದ ಗ್ರೀನ್ವಿಚ್ ಮೂಲಕ. ಪ್ರಶ್ನೆ ಮೂರು, 180 ಡಿಗ್ರಿ ರೇಖಾಂಶವನ್ನ ಏನಂತ ಕರಿತೀವಿ? ಈ ರೇಖಾಂಶ ಏಕೆ ಪ್ರಧಾನ ರೇಖಾಂಶವಾಗಿದೆ? 180 ಡಿಗ್ರಿ ರೇಖಾಂಶವನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತ ಕರಿತೀವಿ, ಏಕೆಂದರೆ ಇದು 180 ಡಿಗ್ರಿ ರೇಖಾಂಶ ಭೂಮಿಯ ಸಂಪೂರ್ಣ ತಿರುಗುವಿಕೆಯನ್ನ ತೋರಿಸ್ತದೆ. ನಾಲ್ಕನೇ ಪ್ರಶ್ನೆ, ಕೊಟ್ಟಿರೋ ನಕಾಶೆಯಲ್ಲಿ ರೇಖಾಂಶಗಳಿಂದ ಯಾವ ಯಾವ ಪ್ರದೇಶಗಳಲ್ಲಿ ರಾತ್ರಿಯಾಗಿದೆ ಅಂತ ಕೇಳಿದರೆ ಅದು ಭಾರತ ದೇಶ, ಏಷ್ಯಾ ಮತ್ತು ಆಫ್ರಿಕಾ ಖಂಡದ ದೇಶಗಳಲ್ಲಿ ಏನಾಗದಪ್ಪ ಅಂದ್ರ ಎಸ್ ರಾತ್ರಿ ಆಗಿದೆ ಅನ್ನೋದನ್ನ ನಾವೇನ್ ಮಾಡ್ಬೋದಿತ್ತು ಬರಿಬಹುದು. ಐದನೇ ಪ್ರಶ್ನೆ, 0 ಡಿಗ್ರಿ ರೇಖಾಂಶ ಹಾದು ಹೋಗುವ ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿ ಮಧ್ಯಾಹ್ನ 1 ಗಂಟೆ ಸಮಯವಾಗಿದೆ, ಹಾಗಾದರೆ 82.5 ರೇಖಾಂಶ ಹಾದು ಹೋಗುವ ಭಾರತದಲ್ಲಿನ ಅಲಹಾಬಾದ್ ನಗರದಲ್ಲಿ ಎಷ್ಟು ಸಮಯ ಆಗಿದೆ ಅಂತ ಕೇಳಿದರೆ ಅದು ಸಾಯಂಕಾಲ 6:50 ಅಂತಕ್ಕಂಥದ್ದು ಉತ್ತರ ಬರ್ತದೆ. ಕಡೆ ಪ್ರಶ್ನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಮಹತ್ವವೇನು? ಉತ್ತರ, ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅನ್ನೋದು ಸಮಯವನ್ನ ನಿರ್ಧಾರ ಮಾಡ್ತದ, ಸಮಯವನ್ನ ಅಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತದ, ಮತ್ತೆ ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಚಲಿಸ್ತದೆ ಅಂತಕ್ಕಂತ ಅಂಶಗಳನ್ನ ಬರೆದ್ರೆ ಸೊ ನಿಮ್ದು ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಉತ್ತರ ಆಗ್ತದ. ಇಷ್ಟು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ 12ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾನು ಕೊಟ್ಟಿದ್ದೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನ್ ಅನ್ನು ತಂದು ಕೊಡ್ತದೆ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ನಮ್ಮದೇ ಒಂದು ವಾಟ್ಸಪ್ ಚಾನೆಲ್ ಅದ, ಅವುಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ತಾವೆಲ್ಲರೂ ಕೂಡ ಬಂದು ನಮ್ಮ ಎಸ್ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಜಾಯ್ನ್ ಆಗೋದ್ರ ಜೊತೆಗೆ ತಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ನಮಗೆ ಸಪೋರ್ಟ್ ಮಾಡಿ ನಮ್ಮೆಲ್ಲ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಎಸ್ ನೋಡಿ ನಿಮ್ಮ ಗೆಳೆಯರ ಬಳಗದಲ್ಲಿ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ಗಳಲ್ಲಿ ನಮ್ಮ ವಿಡಿಯೋಗಳನ್ನು ಹೆಚ್ಚಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.